Hi, good morning. Yes, ಎಲ್ಲ ಚೆನ್ನಾಗಿದ್ದೀರ ಪುಟ? ನಾನು ಸಹ ಚೆನ್ನಾಗಿದ್ದೀನಿ. ನಾವು ಇವತ್ತಿಲ್ಲಿ ಕೆಲವೊಂದಿಷ್ಟು ವೆಹಿಕಲ್ಸ್ಗಳನ್ನು ನೋಡ್ತಾ ಇದ್ದೀವಿ. ನಾವಿಲ್ಲಿ ವೆಹಿಕಲ್ಸ್ಗಳನ್ನು ನೋಡ್ತಾ ಇದ್ದೀವಲ್ವಾ? ಯಾವುದೆಲ್ಲ ವೆಹಿಕಲ್ಸ್ಗಳಿದೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಯಾಕೆಂದರೆ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಅಲ್ವಾ? ಹಾಗಾಗಿ ನಿಮಗೆ ಗುರುತಿಸ್ಲಿಕ್ಕೆ ಈಸಿ ಆಗುತ್ತೆ. ಆದರೆ ಕೆಲವೊಂದು ವೆಹಿಕಲ್ಸ್ಗಳನ್ನು ನಾವು ಅಪರೂಪಕ್ಕೆ ಯಾವತ್ತೋ ಒಂದು ದಿನ ಮಾತ್ರ ನೋಡಲಿಕ್ಕೆ ಸಿಗುತ್ತೆ. ಹಾಗಾದರೆ ಇವತ್ತು ನಾವು ಈ ವೆಹಿಕಲ್ಸ್ಗಳನ್ನು ಗುರುತಿಸೋಣ. ವೆಹಿಕಲ್ಸ್ಗಳು ಯಾವ ರೀತಿ ನಮಗೆ ಹೆಲ್ಪ್ ಆಗ್ತವೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಟ್ರೈನ್ ಇದೆ, ಓಹೋ ಏರೋಪ್ಲೇನ್ ಇದೆ ಇಲ್ಲಿ. ಹಾಗಾದರೆ ಇವತ್ತು ನಾವು ಏನು ಕಲಿತಾ ಇದ್ದೀವಿ? ಈ ವೆಹಿಕಲ್ಸ್ಗಳನ್ನು ಗುರುತಿಸ್ತಾ ಇದ್ದೀವಿ ಅಲ್ವಾ? ಯಾವುದೆಲ್ಲ ವೆಹಿಕಲ್ಸು ನಮ್ಗೆ ಹೇಗೆ ಯೂಸ್ ಆಗುತ್ತೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಬರೆಯೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣ. ಓಕೆ, ಫಸ್ಟ್ ಒನ್ ಏನಿದೆ ಇಲ್ಲಿ? ಸ್ಕೂಟರ್. ಸುಮಾರಾಗಿ ಎಲ್ಲರ ಮನೆಗಳಲ್ಲಿಯುವ ನಮಗೇನಿರುತ್ತೆ, ಸ್ಕೂಟರ್ ಸಿಗುತ್ತೆ ಎಲ್ಲರ ಮನೆಗಳಲ್ಲೂ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ನಮಗೇನು ನೋಡ್ಲಿಕ್ಕೆ ಸಿಕ್ಕುತ್ತೆ? ಸ್ಕೂಟರ್. ಸ್ಕೂಟರ್ ಅಂತಲೇ ಹೇಳ್ತೀವಿ ನಾವಿದನ್ನು. ನೋಡ್ರಿ, ಸ್ಕೂಟರಿಗೆ ಟೂ ವೀಲ್ಸ್ ಇದೆ. ವೀಲ್ ಅಂದರೆ ಏನು? ಗಾಲಿ. ಹೌದಾ, ಎರಡು ಗಾಲಿಗಳಿದೆ ಈ ಸ್ಕೂಟರ್ನಲ್ಲಿ. ನಾವು ಎರಡು ಜನ ಮಾತ್ರ ಹೋಗ್ಬೋದು. ಹೌದಾ, ಓಕೆ. ನೆಕ್ಸ್ಟ್ ನೋಡೋಣ, ಸೈಕಲ್. ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಪ್ರತಿಯೊಬ್ಬರು ಸಹ ಸುಮಾರಾಗಿ ಮನೆಯಲ್ಲಿ ಆಟ ಆಡಲಿಕ್ಕೆ ಅಂತ ಸೈಕಲ್ ತರಿಸ್ಕೊಂಡಿದ್ದೀರಾ. ಈ ಸೈಕಲ್ಗಳಲ್ಲಿ ನಾವು ಆಟ ಆಡ್ತೀವಿ. ಹಿಂದ್ಗಡೆ ತಮ್ಮನ್ನೋ ಅಥವಾ ತಂಗಿನೋ ಕೂರಿಸ್ಕೊಂಡು ನಾವು ಸೈಕಲ್ ಹೊಡಿಲಿಕ್ಕೆ ಹೋಗ್ತೀವಿ. ನೋಡಿ, ನಮಗಿಲ್ಲ ಬಸ್ ಇದೆ. ಯಾವ ಬಸ್ ಇದೆ? ಸ್ಕೂಲ್ ಬಸ್ ಇದೆ. ಸ್ಕೂಲ್ ಬಸ್ಗಳಲ್ಲಿ ಯಾರು ಬರ್ತಾರೆ? ನೀವೆಲ್ಲ ಮಕ್ಕಳು ಸ್ಕೂಲ್ ಬಸ್ಗಳಲ್ಲಿ ಬರ್ತಾ ಇರ್ತೀರ. ಹೌದಾ, ಸ್ಕೂಲ್ ಬಸ್ಸಲ್ಲಿ ಯಾರೆಲ್ಲ ಬರ್ತಾರೆ? ದೂರ ದೂರಗಳಿಂದ, ನಮ್ಮ ಶಾಲೆಯಿಂದ ತುಂಬ ದೂರದಲ್ಲಿರ್ತಾರಲ್ವ ಮಕ್ಕಳು, ಆ ಎಲ್ಲ ಮಕ್ಕಳು ಸಹ ನಮ್ಮ ಸ್ಕೂಲ್ ಬಸ್ಗಳಲ್ಲಿ ಬರ್ತಾರೆ. ನೋಡ್ರಿ, ಸ್ಕೂಲ್ ಬಸ್ಗಳು ಎಲ್ಲೋ ಕಲರ್ಗಳಲ್ಲಿ ಇರುತ್ತೆ. ಹೆಚ್ಚಾಗಿ ಸ್ಕೂಲ್ ಬಸ್ಗಳೆಲ್ಲ ಯಾವ ಕಲರಲ್ಲಿ ಇರುತ್ತೆ? ಎಲ್ಲೋ ಕಲರ್ಗಳಲ್ಲಿ ಇರುತ್ತೆ. ಓಹೋ, ಇಲ್ಲೊಂದಿದೆ ನೋಡಿ, ಈ ವೆಹಿಕಲ್ ಏನು ಅಂತ ಗುರುತಿಸಿ? ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸನ್ನು ಎಲ್ಲೂ ಉಪಯೋಗಿಸ್ತಾರೆ, ಹಾಸ್ಪಿಟಲ್ಗಳಲ್ಲಿ. ಹಾಸ್ಪಿಟಲ್ಗಳಲ್ಲಿ ಈ ಆಂಬ್ಯುಲೆನ್ಸನ್ನು ಉಪಯೋಗಿಸ್ಕೊಳ್ತಾರೆ. ಯಾರಿಗಾದರೂ ಹುಷಾರಿಲ್ಲ ಅಂದರೆ, ತುಂಬ ಹುಷಾರಿಲ್ಲ ಅಂತ ಅಂದಾಗ ಈ ಆಂಬ್ಯುಲೆನ್ಸಲ್ಲಿ ಹಾಕಿ ಯಾರನ್ನ? ಪೇಷಂಟ್ಗಳನ್ನು. ಪೇಷಂಟ್ ಯಾರಿಗೆ ಹುಷಾರಿರಲ್ಲ ಅವರನ್ನು ಈ ಆಂಬ್ಯುಲೆನ್ಸ್ಗಳಲ್ಲಿ ಬೇರೆ ಬೇರೆ ಊರುಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಈ ಆಂಬ್ಯುಲೆನ್ಸ್ಗಳಲ್ಲಿ ಕಳಿಸ್ತಾರೆ. ಓಹೋ, ಕಾರ್ ಇದೆ. ಕಾರಲ್ಲಿ ಎಷ್ಟು ಜನ ಹೋಗ್ಬೋದು? 4 ಜನ ಹೋಗ್ಬೋದು. ಅಮ್ಮ, ಅಪ್ಪ, ತಮ್ಮ, ತಂಗಿ ಹೋಗ್ಬೋದು ಅಲ್ವಾ? ಈ ಕಾರಲ್ಲೂ ಅಷ್ಟೇ. ನಾವು ನೋಡಿ, ನಾವು ಕಾರಲ್ಲಿ ಏನು ಮಾಡ್ತೀವಿ, ತುಂಬ ಜನ ಹೋಗ್ಲಿಕ್ಕಾಗಲ್ಲ. ಸ್ಕೂಲ್ ಬಸ್ಗಳಲ್ಲಿ ತುಂಬ ಜನ ಹೋಗ್ಬೋದು, ಬಸ್ಸುಗಳಲ್ಲಿ ತುಂಬ ಜನ ಹೋಗ್ಬೋದು, ಆದರೆ ಸ್ಕೂಟರಲ್ಲಿ ಇಬ್ಬರೇ ಹೋಗ್ಬೋದು. ಕಾರಲ್ಲಿ ಎಷ್ಟು ಜನ ಹೋಗ್ಬೋದು ನಾವು? 4 ಜನ ಹೋಗ್ಬೋದು. ಓಹೋ, ಇಲ್ಲೊಂದಿದೆ ನೋಡಿ, ಈ ವೆಹಿಕಲ್ ಏನು ಅಂತ ಗುರುತಿಸ್ತೀರಾ? ಜೀಪ್. ಈ ಜೀಪಲ್ಲೂ ಅಷ್ಟೇ, ನಾವು ಹಿಂದ್ಗಡೆ ಭಾಗದಲ್ಲಿ ಕೆಲವೊಂದಿಷ್ಟು ಸಾಮಾನುಗಳನ್ನು ಹಾಕ್ಬೋದು. ಮುಂದ್ಗಡೆ ಜಾಗ ಇರುತ್ತಲ್ವ, ಅಲ್ಲಿ 2-3 ಜನ ಕೂತು ನಾವು ಈ ಜೀಪಲ್ಲಿ
ಹೋಗ್ಬೋದು. ಈ ಜೀಪನ್ನು ಸಾಮಾನುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕೆ ಈ ಜೀಪನ್ನು ಉಪಯೋಗಿಸ್ಕೊಳ್ತಾರೆ. ಇದರಲ್ಲಿ ತುಂಬ ಜನ ಹೋಗಲಿಕ್ಕೆ ಆಗಲ್ಲ. ನೋಡಿ, ಇಲ್ಲಿ ಲಾರಿ ಇದೆ. ಲಾರಿಯಲ್ಲಿ ಜನ ಹೋಗ್ಲಿಕ್ಕಾಗುತ್ತಾ? ಇಲ್ಲ. ಲಾರಿಯಲ್ಲಿ ಯಾರು ಹೋಗ್ತಾರೆ? ಲಾರಿಯಲ್ಲಿ ಒಂದೂರಿಂದ ಮತ್ತೊಂದೂರಿಗೆ. ನಾವು ತುಂಬ ದೂರದಲ್ಲಿ ಜಾಸ್ತಿ ವಸ್ತುಗಳಿದ್ದರೆ, ಸಾಮಾನುಗಳಿದ್ದರೆ ಈ ಲಾರಿಯಲ್ಲಿ ಹಾಕಿ ಒಂದೂರಿಂದ ಮತ್ತೊಂದೂರಿಗೆ ಸಾಮಾನುಗಳನ್ನೆಲ್ಲ ಸಾಗಿಸ್ಲಿಕ್ಕೆ ಈ ಲಾರಿಯನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಜಾಸ್ತಿ ಜನ ಹೋಗಲಿಕ್ಕೆ ಆಗಲ್ಲ. ಜನನೂ ಸಹ ಇದರಲ್ಲಿ ಹೋಗಬಾರ್ದು. ಈ ಲಾರಿಯಲ್ಲಿ ವಸ್ತುಗಳನ್ನು ಮಾತ್ರ ಸಾಗಿಸ್ಬೇಕು. ಇಲ್ಲಿ ಶಿಪ್ ಇದೆ. ಶಿಪ್ ಅಂದರೆ ಏನು? ಹಡಗು. ಹಡಗು ಎಲ್ಲಿ ಹೋಗುತ್ತೆ? ನೀರಲ್ಲಿ ಹೋಗುತ್ತೆ. ನಾವು ಈ ಮೊದಲು ನೋಡಿರುವಂಥ ವೆಹಿಕಲ್ಗಳಿಂದ ಇದ್ದಾವಲ್ಲ, ಸ್ಕೂಟರ್, ಸೈಕಲ್, ಬಸ್ ಮತ್ತು ಲಾರಿ, ಕಾರು, ಇವೆಲ್ಲ ಎಲ್ಲಿ ಹೋಗ್ತವೆ? ರೋಡ್ ಮೇಲೆ ಹೋಗ್ತವೆ. ಈ ಜೀಪು, ಕಾರು ಮತ್ತು ಈ ಆಂಬ್ಯುಲೆನ್ಸ್ಗಳೆಲ್ಲ ರೋಡ್ ಮೇಲೆ ಹೋಗ್ತವೆ. ಹೌದು ತಾನೇ? ಹಾಗಾದರೆ ಈ ಶಿಪ್ ಎಲ್ಲಿ ಹೋಗುತ್ತೆ? ನೀರಿನ ಮೇಲೆ ಹೋಗುತ್ತೆ, ಸಮುದ್ರದಲ್ಲಿ ಹೋಗುತ್ತೆ. ಈ ಶಿಪ್ಪು ಏನು ಮಾಡುತ್ತೆ ಗೊತ್ತಾ? ಈ ಶಿಪ್ಪಲ್ಲಿ ದೊಡ್ಡ ದೊಡ್ಡ ಸಾಮಾನುಗಳನ್ನು ದೂರದ ಊರುಗಳಿಗೆ ಕಳಿಸ್ಬೇಕು ಅಂದರೆ, ಬೇರೆ ಬೇರೆ ದೇಶಗಳಿಗೆಲ್ಲ ಕಳಿಸ್ಬೇಕು ಅಂದರೆ ಈ ಶಿಪ್ಪಲ್ಲಿ ಹಾಕಿ ಕಳಿಸ್ತಾರೆ. ಓಕೆ. ಈ ಶಿಪ್ಪಲ್ಲಿ ಡ್ರೈವಿಂಗ್ ಮಾಡ್ತಾರಲ್ಲ, ಅವ್ರಿಗೇನಂತಾರೆ ಗೊತ್ತಾ? ಕ್ಯಾಪ್ಟನ್ ಅಂತಾರೆ. ಏನಂತಾರೆ? ಕ್ಯಾಪ್ಟನ್ ಅಂತಾರೆ. ಈ ಹಾಗಾದರೆ ಈ ಕಾರು ಮತ್ತು ಈ ಬಸ್ಗಳನ್ನು, ಈ ಜೀಪ್ಗಳನ್ನು, ಹಾಗಿದ್ರೆ ಈ ಲಾರಿಗಳಲ್ಲಿ ಡ್ರೈವಿಂಗ್ ಮಾಡೋರನ್ನು ಏನಂತ ಕರೀತಾರೆ? ಡ್ರೈವರ್ ಅಂತ ಕರೀತಾರೆ. ಹಾಗಾದರೆ ಶಿಪ್ಪಲ್ಲಿ ಓಡಿಸ್ತಾರಲ್ಲ, ಶಿಪ್ಪನ್ನು ಸಮುದ್ರದಲ್ಲಿ ತಗೊಂಡು ಹೋಗ್ತಾರಲ್ಲ, ಅವ್ರಿಗೇನಂತ ಕರೀತಾರೆ? ಕ್ಯಾಪ್ಟನ್ ಅಂತ ಕರೀತಾರೆ. ಅಲ್ವಾ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಈ ಶಿಪ್ ಓಡಿಸೋರಿಗೆ, ಸಮುದ್ರದಲ್ಲಿ ತಗೊಂಡು ಹೋಗೋರಿಗೆ ಕ್ಯಾಪ್ಟನ್ ಅಂತಾರೆ. ಆಂಬ್ಯುಲೆನ್ಸು, ಕಾರು, ಬಸ್ಸು, ಲಾರಿ, ಜೀಪ್ಗಳನ್ನು ಓಡಿಸೋರಿಗೆ ಡ್ರೈವರ್ ಅಂತ ಕರೀತಾರೆ. ನೋಡ್ರಿ, ಆಟೋ ಇದೆ. ಆಟೋಗಳಲ್ಲಿ ನಾವೇನು ಮಾಡ್ತೀವಿ? ಯಾವುದಾದ್ರು ಊರಿಂದ ಬಸ್ಸಲ್ಲಿ ಬಂದಾಗ, ಬಸ್ ಸ್ಟ್ಯಾಂಡಿಂದ ಮನೆಗೆ ಬರುವಾಗ ಈ ಆಟೋ ರಿಕ್ಷಾಗಳನ್ನು ಉಪಯೋಗಿಸ್ಕೋತೀವಿ. ಹಾಗೆಯೇ ಮತ್ತು ಸ್ಕೂಲ್ಗಳಿಗೂ ಸಹ ನಾವು ಆಟೋದಲ್ಲಿ ಬರ್ತೀವಿ. ತುಂಬ ದೂರದಲ್ಲಿ, ನಮ್ಮೂರಲ್ಲಿನೇ ಬೇರೆ ಸ್ವಲ್ಪ ದೂರ ಹೋಗಬೇಕು ಅಂದಾಗ ನಾವು ಈ ಆಟೋ ರಿಕ್ಷಾಗಳನ್ನು ಉಪಯೋಗಿಸ್ಕೊಳ್ತೀವಿ. ಓಹೋ, ಟ್ರೈನ್ ಇದೆ. ನಾವಲ್ಲಿ ಏನು ಹೇಳಿದ್ವಿ? ಶಿಪ್ ಓಡಿಸೋರಿಗೆ ಕ್ಯಾಪ್ಟನ್ ಅಂತೀವಿ, ಬಸ್ಸು, ಕಾರು, ಜೀಪು ಓಡಿಸೋರಿಗೆ ಡ್ರೈವರ್ ಅಂತೀವಿ. ಹಾಗಿದ್ರೆ ಟ್ರೈನ್ ಓಡಿಸೋರಿಗೆ ಏನಂತೀವಿ? ಎಂಜಿನ್ ಡ್ರೈವರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಂಜಿನ್ ಡ್ರೈವರ್. ಈ ಟ್ರೈನು ರೋಡ್ ಮೇಲೆ ಹೋಗುತ್ತಾ? ಇಲ್ಲ. ನೀರಲ್ಲಿ ಹೋಗುತ್ತಾ? ಇಲ್ಲ. ಟ್ರೈನ್ ಹೋಗ್ಲಿಕ್ಕೆ ಏನು ಮಾಡಿರ್ತಾರೆ? ಹಳಿಗಳನ್ನು ಮಾಡಿರ್ತಾರೆ. ದೂರ ದೂರ ಹೋಗಬೇಕಲ್ವಾ? ಟ್ರೈನಲ್ಲಿ ತುಂಬ ಜನರನ್ನು ಕರ್ಕೊಂಡು ಹೋಗ್ಬೋದು. ಹಾಗಿದ್ರೆ ಆ ಡ್ರೈವರ್ ಮಾಮಂಗೆ ಏನಂತಾರೆ? ಎಂಜಿನ್ ಡ್ರೈವರ್ ಅಂತ ಕರೀತಾರೆ. ಓಕೆ. ಓಹೋ, ಇಲ್ಲೊಂದು ಏರೋಪ್ಲೇನ್ ಇದೆ. ಏರೋಪ್ಲೇನ್ ರೋಡ್ ಮೇಲೆ ಹೋಗುತ್ತಾ? ಇಲ್ಲ. ನೀರಲ್ಲಿ ಹೋಗುತ್ತಾ? ಇಲ್ಲ. ಏರೋಪ್ಲೇನ್ ಎಲ್ಲಿ ಹೋಗುತ್ತೆ? ಆಕಾಶದಲ್ಲಿ ಹಾರಾಡುತ್ತೆ. ತುಂಬ ಫಾಸ್ಟಾಗಿ ಹೋಗುತ್ತೆ. ಹಾಗಿದ್ರೆ ನಮಗಲ್ಲಿ ಕಾರು ಬಸ್ಸು ಓಡಿಸೋರಿಗೆ ಏನು ಹೇಳ್ತೀವಿ? ಡ್ರೈವರ್. ಹಾಗಿದ್ರೆ ಈ ಏರೋಪ್ಲೇನ್ ಓಡಿಸೋರಿಗೆ ಏನು ಹೇಳ್ತೀವಿ ನಾವು? ಪೈಲಟ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಪೈಲಟ್ ಅಂತ ಹೇಳ್ತೀವಿ.
ಹಾಗಿದ್ರೆ ಈ ಪೈಲಟ್ಗಳು ಆಕಾಶದಲ್ಲಿ ಈ ವಿಮಾನದಲ್ಲಿ ಹೋಗ್ತಾರಲ್ಲ, ಯಾರೆಲ್ಲ ವಿಮಾನದಲ್ಲಿ ಹೋಗ್ತಾರೆ ಗೊತ್ತಾ? ನಮಗೆಲ್ಲ ಗೊತ್ತಿದೆ, ನಮ್ಮೂರಿಗೆಲ್ಲ ವಿಮಾನದಲ್ಲಿ ಯಾರು ಬರ್ತಾರೆ ಹೇಳಿ ನೋಡೋಣ. ಯಡಿಯೂರಪ್ಪ ಸರ್ ಬರ್ತಾರೆ. ಅವರೆಲ್ಲ ಬಂದಾಗ ಈ ಏರೋಪ್ಲೇನ್ಗಳಲ್ಲೇ ಬರೋದು, ಹೆಲಿಕ್ಯಾಪ್ಟರ್ಗಳಲ್ಲಿ ಬರ್ತಾರೆ. ಆ ಹೆಲಿಕ್ಯಾಪ್ಟ್ರು ಅಥವಾ ವಿಮಾನಗಳು ಎಲ್ಲಿ ಹಾರಾಡ್ತವೆ? ಆಕಾಶದಲ್ಲಿ ಹಾರಾಡ್ತವೆ. ಆ ವಿಮಾನ ಮತ್ತು ಹೆಲಿಕ್ಯಾಪ್ಟರ್ನ ಅದಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಡ್ರೈವರ್ ಮಾಮ, ಅವ್ರಿಗೇನಂತಾರೆ ಗೊತ್ತಾ? ಪೈಲಟ್ ಅಂತ ಹೇಳ್ತೀವಿ. ಓಹೋ, ಇಲ್ಲೊಂದಿದೆ ನೋಡಿ, ಇದಕ್ಕೇನು ಹೇಳ್ತೀವಿ? ಎತ್ತಿನ ಗಾಡಿ ಅಂದರೆ ಬುಲಕ್ ಕಾರ್ಟ್. ಬುಲಕ್ ಕಾರ್ಟ್ ಅಂದರೆ ಎತ್ತಿನ ಗಾಡಿಗೆ ನಾವೇನು ಹೇಳ್ತೀವಿ? ಬುಲಕ್ ಕಾರ್ಟ್ ಅಂತ ಹೇಳ್ತೀವಿ. ಇದನ್ನು ಯಾರು ಉಪಯೋಗಿಸ್ತಾರೆ? ಹಾಂ, ಅಜ್ಜಿ ಮನೆಗಳಲ್ಲಿ ನಮ್ಮ ಗದ್ದೆ ಎಲ್ಲ ಮಾಡ್ತಾರಲ್ಲ ತಾತ ಮಾಮ ಎಲ್ಲ, ಅವರು ಈ ಬುಲಕ್ ಕಾರ್ಟನ್ನು ತಗೊಂಡು ಗದ್ದೆಗಳಿಗೆಲ್ಲ ಹೋಗ್ತಾರೆ. ಈ ಬುಲಕ್ ಕಾರ್ಟ್ಗಳಲ್ಲಿ ಗದ್ದೆಯಿಂದ ಬರುವಾಗ ಎಲ್ಲ ಸಾಮಾನುಗಳನ್ನು ಚೀಲಗಳನ್ನು ತಗೊಂಡು ಗದ್ದೆಯಿಂದ ಮನೆಗೆ ತಗೊಂಡು ಬರಲಿಕ್ಕೆ ಈ ಬುಲಕ್ ಕಾರ್ಟನ್ನು ಉಪಯೋಗಿಸ್ಕೊಳ್ತಾರೆ. ಹಾಗಿದ್ರೆ ನಾವಿಲ್ಲಿ ಇರುವಂತಹ ಕೆಲವೊಂದಿಷ್ಟು ವೆಹಿಕಲ್ಸ್ಗಳನ್ನು ಪರಿಚಯ ಮಾಡಿಕೊಂಡ್ವಿ. ಫಸ್ಟಿಗೆ ಯಾವುದು? ಸ್ಕೂಟರ್. ಓಕೆ, ನೆಕ್ಸ್ಟ್ ಯಾವುದು? ಸೈಕಲ್, ನಿಮಗೆಲ್ಲ ಇಷ್ಟ. ನೆಕ್ಸ್ಟ್ ಯಾವುದು? ಬಸ್. ನೋಡಿ ಬಸ್ಸು, ಯಾವ ಬಸ್ ಇದೋ ನಮ್ಮ ಸ್ಕೂಲ್ ಬಸ್. ಇದೇನು ನೋಡಿ? ಆಂಬುಲೆನ್ಸ್. ಆಂಬುಲೆನ್ಸನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದೆ? ಹಾಸ್ಪಿಟಲ್ಗಳಲ್ಲಿ ಉಪಯೋಗಿಸ್ಕೊಳ್ತಾರೆ. ಕಾರ್, ಕಾರ್ಗಳನ್ನು ಕೆಲವೊಬ್ಬರ ಮನೆಗಳಲ್ಲಿ ಉಪಯೋಗಿಸ್ಕೊಳ್ತಾರೆ. ಜೀಪ್. ಓಕೆ, ಜೀಪ್ಗಳಲ್ಲಿ ಕೆಲವೊಂದಿಷ್ಟು ಸಾಮಾನುಗಳನ್ನು ಸಾಗಿಸ್ತಾರೆ. ನೆಕ್ಸ್ಟ್ ಶೀಪ್. ನೋಡಿ ಶೀಪ್ ಎಲ್ಲಿರುತ್ತೆ, ಎಲ್ಲಿ ಕಳಿಸ್ತಾರೆ, ಇದನ್ನು ಎಲ್ಲಿ ಓಡಿಸ್ತಾರೆ ಹೇಳಿ ನೋಡೋಣ. ಸಮುದ್ರದಲ್ಲಿ ಈ ಶೀಪನ್ನು ಉಪಯೋಗಿಸ್ಕೊಳ್ತಾರೆ. ಆಟೋ ನಾವೆಲ್ಲ ನೋಡಿದ್ದೀವಿ. ನೆಕ್ಸ್ಟ್ ಟ್ರೈನ್, ಟ್ರೈನು ಸಹ ನಾವು ನೋಡಿದ್ದೀವಿ. ಏರೋಪ್ಲೇನ್ ಝಿಂಗ್ ಅಂತ ಹೋಗ್ತಾ ಇರುತ್ತಲ್ಲ, ನಾವೆಲ್ಲ ತುಂಬ ಖುಷಿ ಪಡ್ತೀವಲ್ಲ. ಕ್ಲಾಸ್ ರೂಮಿಂದ ಹೊರಗೆ ಬಂದೆಲ್ಲ ನಾವು ಜೋರಾಗಿ ಕೇಕೆ ಹಾಕಿ ಚಪ್ಪಾಳೆ ಹಾಕಿ ನೋಡ್ತೀವಲ್ಲ, ಏರೋಪ್ಲೇನ್. ಲಾರಿ, ನಾವು ಮೊದಲೇ ಹೇಳಿದ್ವಿ ಲಾರಿಯಲ್ಲಿ ನಾವ್ಯಾರು ಹೋಗಲ್ಲ. ಲಾರಿಯಲ್ಲಿ ತುಂಬ ವಸ್ತುಗಳು, ಭಾರವಾದ ವಸ್ತುಗಳಿರುತ್ತಲ್ವಾ, ಅವುಗಳನ್ನು ಒಂದೂರಿಂದ ಮತ್ತೊಂದೂರಿಗೆ ಕಳಿಸ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ನೆಕ್ಸ್ಟ್ ಬುಲಕ್ ಕಾರ್ಟ್, ಎತ್ತಿನ ಗಾಡಿ. ಎತ್ತಿನ ಗಾಡಿ ಅಜ್ಜಿ ಮನೆಗಳಲ್ಲೆಲ್ಲ ಉಪಯೋಗಿಸ್ಕೊಳ್ತಾರೆ. ಗದ್ದೆಯಿಂದ ಮನೆಗೆ ಬೇರೆ ಬೇರೆ ಸಾಮಾನುಗಳನ್ನು ಚೀಲಗಳನ್ನು ತರುವಾಗ ಈ ಬುಲಕ್ ಕಾರ್ಟನ್ನು ಉಪಯೋಗಿಸ್ಕೊಳ್ತಾರೆ. ನಾವು ಇಲ್ಲಿರುವಂತಹ ಕೆಲವೊಂದು ವೆಹಿಕಲ್ಸ್ಗಳನ್ನು ಗುರುತಿಸಿದ್ದೀವಿ, ಜೊತೆಗೆ ದಿನನಿತ್ಯ ನಾವು ಕೆಲವೊಂದು ವೆಹಿಕಲ್ಸ್ಗಳನ್ನು ಸಹ ನಾವು ನೋಡ್ತಾ ಇರ್ತೀವಿ ಅಲ್ವಾ. ನಾವು ವೆಹಿಕಲ್ಸ್ಗಳು ಅಂದರೆ ರೋಡಲ್ಲಿ ವೆಹಿಕಲ್ಸ್ಗಳೆಲ್ಲ ಹೋಗುವಾಗ ನಾವು ನಿಧಾನವಾಗಿ ರೋಡನ್ನು ಆ ಕಡೆ ಈ ಕಡೆ ನೋಡ್ತಾ ದಾಟಬೇಕು, ಹುಷಾರಿಯಿಂದ ಹೋಗಬೇಕು. ರೋಡಲ್ಲಿ ಹೋಗುವಾಗ ಒಂದು ಕಡೆ ಅಂದರೆ ನಮ್ಮ ಲೆಫ್ಟ್ ಸೈಡಿಗೆ ಅಂದರೆ ನಮ್ಮ ಎಡಗಡೆ ಭಾಗದಿಂದ ನಾವು ರೋಡಿನಲ್ಲಿ ಸೈಡಿಗೆ ನಿಧಾನಕ್ಕೆ ಹೋಗಬೇಕು. ವೆಹಿಕಲ್ ಬರುವಾಗ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ನಾವು ಓಡಾಡಬಾರ್ದು. ಓಕೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಈ ವೆಹಿಕಲ್ಸ್ ನೇಮ್ಗಳನ್ನು ಬರೆಯೋದು ಹೇಗೆ ಅಂತ ಕಲಿಯೋಣ. ಥ್ಯಾಂಕ್ ಯು.